ವೆಲ್ಕಮ್ ಟು ಅವರ್ ಭಾರದ್ವಾಜ್ ಫ್ಯಾಮಿಲಿ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಅಮ್ಮ ಗಸಗಸೆ ಪಾಯಸ ಮಾಡ್ತಾ ಇದ್ದಾರೆ ಇದು ತುಂಬ ಸಾತ್ವಿಕವಾದ ಮತ್ತು ಹೆಲ್ತಿ ಡ್ರಿಂಕ್ ಅಂತ ನಾವು ಹೇಳ್ಬೋದು ಇದಕ್ಕೆ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಗಸಗಸೆ ಮತ್ತು ಒಂದು ಸ್ಪೂನಷ್ಟು ಅಕ್ಕಿನ ಒಂದು ಬಾಂಡ್ಲೆಗೆ ಹಾಕ್ಕೊಂಡು ಹುರಿತಾ ಇದ್ದಾರೆ ಆ ಗಸಗಸೆನ ತುಂಬ ಚೆನ್ನಾಗಿ ಹುರ್ಕೋಬೇಕು ಅದು ಅದರದ್ದು ಘಮ ಚೆನ್ನಾಗಿ ಬರೋ ತನಕ ಅದನ್ನು ಹುರ್ಕೋಬೇಕು ಆಮೇಲೆ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ಅರ್ಧ ತೆಂಗಿನಕಾಯಿಯಷ್ಟು ತೆಂಗಿನಕಾಯನ್ನು ಸಣ್ಣಗೆ ತುರ್ಕೊಂಡು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡಿದ್ದಾರೆ ಅದಕ್ಕೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಿರೋವಂತಹ ಗಸಗಸೆ ಮತ್ತು ಅಕ್ಕಿನ ಹಾಕೋತಾ ಇದ್ದಾರೆ ಆ ಮಿಕ್ಸಿ ಜಾರಿಗೆ ಅದನ್ನು ಟ್ರಾನ್ಸ್ಫರ್ ಆದಮೇಲೆ ಒಂದು ಎರಡರಿಂದ ಮೂರು ಏಲಕ್ಕಿನ ಅದಕ್ಕೆ ಹಾಕೊಳ್ಳಿ ಎಲ್ಲ ಸ್ವೀಟ್ಸ್ಗೂ ಏಲಕ್ಕಿ ಹಾಕ್ತೀವಿ ಯಾಕೆಂದರೆ ಅದ್ರದ್ದು ಪರಿಮಳ ಏನಿದೆ ಅದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮತ್ತು ಅದನ್ನು ಸಣ್ಣಕ್ಕೆ ಬ್ಲೆಂಡ್ ಮಾಡ್ಕೋಬೇಕು ತುಂಬ ಫೈನ್ ಪೇಸ್ಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು ಒಂದು ನೂರೈವತ್ತು ಅಷ್ಟು ಬೆಲ್ಲ ತಗೊಂಡಿದ್ದಾರೆ ಆ ನೂರೈವತ್ತು ಅಷ್ಟು ಬೆಲ್ಲಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಕರ್ಗಸ್ಕೊತಾ ಇದ್ದಾರೆ ಇದನ್ನು ಪಾಕ ಮಾಡ್ಕೋಬೇಕು ಅಂತ ಏನಿಲ್ಲ ಅದು ಆ ಬೆಲ್ಲ ಕರ್ಗಿದ ನಂತರ ಒಂದು ಪಾತ್ರೆಗೆ ಸೋಸ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಆ ಗ್ರೈಂಡ್ ಮಾಡಿಕೊಂಡಿರೋವಂಥ ತೆಂಗಿನಕಾಯಿ ಮಿಕ್ಸ್ಚರ್ ಏನಿದೆ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಮೆಲ್ಟ್ ಮಾಡ್ಕೊಂಡಿರೋ ಏನು ಜಾಗರಿ ವಾಟರ್ ಇದೆ ಅದನ್ನು ಮಿಕ್ಸ್ ಮಾಡ್ತಿದ್ದಾರೆ ಅದನ್ನು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಒಂದು ಸಣ್ಣ ಬಾಂಡ್ಲೆಗೆ ಒಂದು ಸ್ಪೂನಷ್ಟು ಬೆಣ್ಣೆಕಾಯಿಸಿ ತುಪ್ಪ ಹಾಕ್ಕೊಂಡು ಒಂದು ಹಿಡಿಯಷ್ಟು ಕ್ಯಾಶ್ನಟ್ಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಕ್ಯಾಶ್ನಟ್ ಒಂಚೂರು ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ತಕ್ಕೊಂಡ್ಬಿಡಬೇಕು ಅದನ್ನು ಗಸಗಸೆ ಪಾಯಸಕ್ಕೆ ಗಾರ್ನಿಷ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹೇಳ್ತಾರಲ್ಲ ಒಂಥರ ಹೊಟ್ಟೆಗೆ ತಂಪು ಜುಟ್ಟಿಗೆ ಭದ್ರಾ ಅನ್ನೋ ಥರ ರೆಸಿಪಿ ಇದು ಸೊ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು